ಈ ಒಂದು ವಿಶೇಷ ತಂತ್ರವನ್ನು ಒಂದು ತಂತ್ರ ಹೇಳ್ಕೊಡ್ತೇನೆ ಮಾಡಿ. ವಿಶೇಷ ತಂತ್ರವನ್ನು ನೀವು ಮಾಡೋದ್ರಿಂದ ಏನಂತಂದರೆ, ಸಾಲ ಅಂತಂದರೆ ಈ ಸಾಲ ಮಾಡಿರೋಂಥವ್ರು ಅಥವಾ ದುಡ್ಡು ಬರ್ತಾ ಇಲ್ಲ, ಕೈಗೆ ಬಂತು ಬಾಯಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಯಾವುದೋ ಒಂದು ಚಮತ್ಕಾರ ರೀತಿಯಲ್ಲಿ ದುಡ್ಡು ಬಂದು ನಿಮಗೆ ಕೈ ಸೇರುತ್ತದೆ. ಏನು ಮಾಡಬೇಕು? ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚ ವಿದ್ಮೇಷ್ಟ ಪತ್ನಿಚ್ಚಿತಮಹಿ ತನ್ನೋ ಐಶ್ವರ್ಯ ಲಕ್ಷ್ಮೀ ಪ್ರಚೋದಯತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಂಡ. ಮೊದಲನೇದಾಗಿ ಮುದ್ರೆಗಳು, ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂತಂದರೆ, ಗಂಟಲು ಕೆರೆತ ಅಥವಾ ಗಂಟಲು ನೋವು ಮತ್ತು ಗಂಟಲು ಉರಿ ಉರಿ ಆಗುವಂಥದ್ದು, ಗಂಟಲಿಗೆ ಒಂಚೂರು ಕೋಲ್ಡ್ ನೀರು ಕುಡಿತು ಅಂತಂದರೆ ಗಂಟಲು ಕೆರೆತ ಬರುವಂಥದ್ದು, ಇದಕ್ಕೆ ಏನು ಮಾಡಬೇಕು, ಮತ್ತು ಥೈರಾಯ್ಡ್ ಮತ್ತು ಟಾನ್ಸಿಲ್ಸು ಸಮಸ್ಯೆ ಇತ್ತು ಅಂತಂದರೆ, ನೀವು ಈ ಒಂದು ಮೂರು ಮುದ್ರೆಯನ್ನು ಮಾಡಿ ಸಂಪೂರ್ಣವಾಗಿ ಗಂಟಲಿನ ನೋವು ನಿವಾರಣೆ ಆಗುತ್ತೆ. ಯಾವೊಂದು ಮುದ್ರೆ ಅಂತಂದರೆ ಶಂಖ ಮುದ್ರೆ. ನೋಡಿ, ಹಿಂಗೆ ಕೈಯನ್ನು ಹಂಗೆ ಇಟ್ಕೊಳ್ಳಿ, ಬಲಗೈ ಯಾರು ಇಟ್ಕೋಬೋದು, ಎಡಗೈ ಯಾರು ಇಟ್ಕೋಬೋದು, ನೀವು ಯಾವ್ದು ಕೈಲಾರು ಬಲಗೈನ ಹಂಗೆ ಅಗಲ ಮಾಡಿ ಇಟ್ಕೊಳ್ಳಿ, ಮತ್ತು ಹೆಬ್ಬೆರಳನ್ನು ಇದಕ್ಕೆ ಮಧ್ಯದಲ್ಲಿ ಬೆರಳನ್ನು ಇಡಬೇಕು ಮತ್ತು ಮುಡಿಸ್ಬೇಕು. ಹೆಬ್ಬೆರಳು ಪ್ಲಸ್ ತೋರ್ಬೆರಳನ್ನು ಹಿಂಗೆ ತಾಕಿಸಿ ಮಿಕ್ಕ ಎಲ್ಲ ಬೆರಳುಗಳನ್ನು ಮಡಿಸಬೇಕು, ಅದು ಶಂಖ ಮುದ್ರೆ ಆಗುತ್ತದೆ. ಇಲ್ಲಿ ಹಿಂಗೆ ಹಿಂಗೆ ಇಟ್ಕೊಂಡು ಮಧ್ಯ ಬೆರಳು ಇಟ್ಕೊಂಡು ಹೆಬ್ಬೆರಳು ಪ್ಲಸ್ ತೋರ್ಬೆರಳು ಎಲ್ಲ ಬೆರಳುಗಳನ್ನು ಮಡಿಸಬೇಕು, ಇದು ಶಂಖ ಮುದ್ರೆ ಆಗುತ್ತದೆ. ಇದನ್ನು 25 ನಿಮಿಷಗಳ ಕಾಲ ಮಾಡಿ. ಮತ್ತು ಸಹಜ ಶಂಖ ಮುದ್ರೆ ನೋಡಿ, ಎಲ್ಲ ಪರಸ್ಪರ ಎಲ್ಲ ಎರಡುಗಳನ್ನ ಇಟ್ಕೊಂಡು ಇದನ್ನು ಕೂಡ 15 ನಿಮಿಷಗಳ ಕಾಲ ಮಾಡಬೇಕು. ಇದು 15 ನಿಮಿಷ ಶಂಖ ಮುದ್ರೆ ಗೊತ್ತಾಯ್ತಲ್ಲ, ಕೈಗಿಡ್ಕೊಂಡು ಮಧ್ಯೆ ಇಟ್ಕೊಂಡು ಹೆಬ್ಬೆರಳು ಪ್ಲಸ್ ತೋರ್ಬೆರಳು ಹಾಕಿ ಮಿಕ್ಕೆಲ್ಲ ಬೆರಳುಗಳನ್ನ ಹಿಂಗೆ ಮಡಿಸ್ಬೇಕು. ನೋಡಿ, ಶಂಖಾಕಾರದಲ್ಲೇ ಇದೆ, ಇದು 25 ನಿಮಿಷಗಳ ಕಾಲ ಮಾಡಬೇಕು. ಸಹಜ ಶಂಖ ಮುದ್ರೆಯನ್ನು 15 ನಿಮಿಷಗಳ ಕಾಲ ಮಾಡಬೇಕು. ಮತ್ತು ಪ್ರಾಣ ಮುದ್ರೆಯನ್ನು ಇದನ್ನು ಅಷ್ಟೇ 15 ನಿಮಿಷಗಳ ಕಾಲ ಮಾಡಬೇಕು. ಶಂಖ ಮುದ್ರೆಯನ್ನು 25 ನಿಮಿಷಗಳ ಕಾಲ, ಮತ್ತು ಸಹಜ ಶಂಖ ಮುದ್ರೆ 15 ನಿಮಿಷಗಳ ಕಾಲ, ಮತ್ತು ಪ್ರಾಣ ಮುದ್ರೆಯನ್ನು ಕೂಡ 15 ನಿಮಿಷಗಳ ಕಾಲ ಮಾಡೋದ್ರಿಂದ ಥೈರಾಯ್ಡು ಮತ್ತು ಟಾನ್ಸಿಲ್ಸು ಮತ್ತು ಗಂಟಲಿನ ಸಮಸ್ಯೆ, ನಿಮ್ಮ ಗಂಟಲು ಕೆರೆತ ಅನ್ನೋಂಥದ್ದು ಹೊರಟೋಗ್ಬಿಡುತ್ತೆ, 1-2 ತಿಂಗಳು ಮಾಡಿ ನಿವಾರಣೆ ಆಗ್ತಾ ಬರುತ್ತೆ ಅಂತ ಹೇಳುವುದು ಇದು ಮುದ್ರೆಗಳು. ಇನ್ನು ಬರಬೇಕಾಗಿರೋ ದುಡ್ಡು ಬಂದಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ, ಸಿಕ್ಕಾಬಟ್ಟೆ ಸಾಲ ಆಗಿತ್ತು ಅಂತಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ನನಗೆ ಗೊತ್ತಾಗ್ತಾ ಇಲ್ಲ ಅನ್ನೋಂಥಿತ್ತು ಅಂತಂದರೆ, ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆಯಲ್ಲಿ ಅದನ್ನು ಪ್ರತಿಷ್ಠಾಪನೆ ಮಾಡೋದ್ರಿಂದ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೂ ಕೂಡ ನಿವಾರಣೆ ಆಗೇ ಆಗುತ್ತೆ, ಆಗಲೇಬೇಕು. ಇದೊಂದು ಶಕ್ತಿ ಗೊತ್ತಿದಲ್ಲ ಇದು ಅಂತಂದರೆ. ಇನ್ನೂ ಕೆಲವರು ಗುರುಗಳೇ ನಾನೇನು ಸಾಲ ಇಸೋಲ್ಲ ಏನೂ ಮಾಡಿಲ್ಲ, ಆದರೂ ಕೂಡ ಜೀವನದಲ್ಲಿ ಇಂಪ್ರೂವ್ಮೆಂಟ್ ಅನ್ನೋಂಥದ್ದೇ ಇಲ್ಲ, ಒಂದು ಸೈಟ್ ತೊಗೊಂಡಿಲ್ಲ, ಒಂದು ಮನೆ ಮಾಡಿಕೊಂಡಿಲ್ಲ, ಸಿಕ್ಕಾಬಟ್ಟೆ ಸಾಲಗಳಾಗ್ತಾಯಿದೆ ಒಂದಾದಮೇಲೆ ಒಂದು ಸಾಲಗಳು ನಾನು ಮಾಡಿಕೊಂಡಿಲ್ಲ, ಆದರೂ ಕೂಡ ಮಕ್ಕಳಿಗೆ ಒಂದು ಮದುವೆ ಮಾಡೋಕ್ಕಾಗ್ತಾಯಿಲ್ಲ, ಮತ್ತು ಒಳ್ಳೆ ಎಜುಕೇಷನ್ ಕೊಡೋಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ ಏಜ್ ಬೇರೆ ಆಗ್ತಾಯಿದೆ, ದುಡ್ಡಿಲ್ಲ ಅಂತ ಒಂದು ಕಾರು ಗೀರ್ ತೊಗೊಂಡಿಲ್ಲ, ಈ ಥರ ಇಂಪ್ರೂವ್ಮೆಂಟ್ ಆಗಿಲ್ಲ ಅನ್ನೋಂಥವ್ರಿಗೂ ಕೂಡ ಈ ಅಷ್ಟಲಕ್ಷ್ಮಿ ಯಂತ್ರ ತುಂಬಾ ಶಕ್ತಿಯನ್ನು ಕೊಡುತ್ತೆ, ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಇದು ಇನ್ನೊಂದೇನಂತಂದರೆ, ಇದು ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೊಗೊಳೋದಕ್ಕಾಗೋದು, ಎಲ್ಲರೂ ಕೂಡ ಇದು ಸುಲಭವಾಗಿ ತೊಗೊಳೋದಕ್ಕಾಗೋದಿಲ್ಲ. ಅಷ್ಟೊಂದು ಜನ ನಮ್ಮ ಆಶ್ರಮಕ್ಕೆ ಬಂದು ಹಾಗೆ ವಾಪಸ್ ಹೊರಟೋಗ್ಬಿಡ್ತಾರೆ ಏನೋ ಅಂತ ಕೇಳಿಕೊಂಡು, ಹಾಗಾಗಿ ಇದು ಕರ್ಮ ಕಳೆದಿದ್ದರೆ ಮಾತ್ರ ತೊಗೊಳೋದಕ್ಕಾಗೋದು. ಇನ್ನೊಂದೇನಂತ, ಇದನ್ನು ಕುರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನೇ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರನ್ನಾರು ಕಳಿಸಿ, ಅವ್ರು ತೊಗೊಂಡು ಬಂದು ನಿಮಗೆ ಅದನ್ನು ತಲುಪಿಸ್ತಾರೆ, ಕೊರಿಯಲ್ಲಿ ಕಳಿಸಿ, ಅವರಿವ್ರು ಮುಟ್ಟಿ ಕೊರಿಯರಲ್ಲಿ ಆ ಒಂದು ಶಕ್ತಿ ಅನ್ನೋಂಥದ್ದು ಹೊರಟೋಗ್ಬಿಡುತ್ತೆ. ಇದಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ಆ ಥರ ಏನಿಲ್ಲ, ಯಾವ ದಿಕ್ಕಲ್ಲಾದರೂ ಇಡ್ಬೋದು, ಬೀರಿನಲ್ಲಾದ್ರೂ ಇಡ್ಬೋದು, ಅಥವಾ ದೇವ್ರ ಮಲ್ಲಾದ್ರೂ ಇಡ್ಬೋದು, ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ, ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಅದಕ್ಕೋಸ್ಕರ ನೀವು ಈ ಒಂದು ಅಷ್ಟಲಕ್ಷ್ಮಿ ಯಂತ್ರವನ್ನು ತಗೊಳ್ಳೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ತುಂಬ ಅದರಲ್ಲೂ ಈ ಆಷಾಢ ಮಾಸದ ಶುಕ್ರವಾರದ ದಿನ ನೀವು ತೊಗೊಂಡ್ರೆ
ತುಂಬಾ ಒಳ್ಳೆಯದಾಗ್ತಾ ಬರುತ್ತೆ. ಆಷಾಢ ಶುಕ್ರವಾರ ತುಂಬಾ ದೇವಿಗೆ ತುಂಬ ಪವರ್ ಇರುತ್ತೆ. ಆ ಒಂದು ದಿನ ನೀವು ಯಾವುದೇ ಒಂದು ಯಂತ್ರ ತೊಗೊಂಡೋಯ್ತು ಅಂತಂದರೆ ತುಂಬ ಒಳ್ಳೆಯದಾಗ್ತಾ ಹೋಗುತ್ತೆ. ಏನಾರು ತಗೊಳ್ಳೋದಾಯಿತು ಅಂತಂದರೆ ಆ ಒಂದು ದಿನ ಬೇರೆ ದಿನವೂ ಕೂಡ ತುಂಬ ಒಳ್ಳೆಯ ದಿನವೇ. ಆದರೆ ಆಷಾಢ ಶುಕ್ರವಾರದ ದಿನ ತೊಗೊಳ್ಳೋದ್ರಿಂದ ಒಂದು ವಿಶೇಷವಂಥ ಒಂದು ಶಕ್ತಿ ಅವತ್ತೇ ನೀವು ಪ್ರತಿಷ್ಠಾಪನೆ ಮಾಡೋದಿನ ಇನ್ನಷ್ಟು ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳ್ಬೋದು. ಗೊತ್ತಿತ್ತಲ್ಲ, ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ. ಇನ್ನು ಜೀವನದ ಸಮಸ್ಯೆಗೆ ಕುಂಡಲಿ ತಂತ್ರ ಹಾಗೂ ಮುದ್ರಾ ಯೋಗ ಶಿಬಿರವನ್ನು ನೀವು ಅಟೆಂಡ್ ಮಾಡಿ. ಇದು ಶನಿವಾರ ಮತ್ತು ಭಾನುವಾರ ಇರುತ್ತೆ, 10 ಗಂಟೆಯಿಂದ 4 ಗಂಟೆವರೆಗೂ ಈ ಒಂದು ಶಿಬಿರ ಇರುತ್ತೆ. ಜೊತೆಗೆ ಈ ಒಂದು ಶಿಬಿರದಲ್ಲಿ ಏನಂತಂದರೆ ಜೀವನದ ಸಮಸ್ಯೆಗೆಲ್ಲ ಎಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗೋದಂಥದನ್ನು ಹೇಳ್ಕೊಡ್ತೀವಿ. ಏನಂತಂದರೆ ಯಾವ ಒಂದು 3 ಕಾರಣಗಳಿಗೋಸ್ಕರ ನೀವು ಅಟೆಂಡ್ ಮಾಡಬೇಕು. ಒಂದು ಎಲ್ಲ ರೀತಿಯಂಥ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೆ, ಮುಂದೆ ಆ ಸಮಸ್ಯೆಗಳು ಬರದೇ ರೀತಿ ತಡೆಯೋದಕ್ಕೆ, ಮತ್ತು ಜೀವನದಲ್ಲಿ ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬರಲ್ಗ ರಿಲೇಟಿವ್ಸ್ ಫ್ರೆಂಡ್ಸ್ ಇವ್ರಿಗೆಲ್ಲ ಇತ್ತು ಅಂತಂದರೆ ಈ ನೀವು ಇದನ್ನು ಮಾಡಿ ಅವ್ರಿಗೆ ಅರ್ಪಣೆ ಮಾಡ್ತಂದರೆ ಅವ್ರಿಗೆ ಸಮಸ್ಯೆ ಬಗೆಹರ್ತೋಗ್ಬಿಡುತ್ತೆ. ನಾನು ಹೇಳ್ಕೊಡುವಂಥ ಕುಂಡಲಿ ತಂತ್ರವನ್ನು ಕೇವಲ 10 ನಿಮಿಷಗಳ ಕಾಲ ಮಾಡಿ 6 ತಿಂಗಳಲ್ಲಿ ನೀವು ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ಯಾವುದೇ ರೀತಿಯಂಥ ಜೀವನದ ಸಮಸ್ಯೆ ನಿವಾರಣೆ ಆಗ್ಬಿಡುತ್ತೆ. ಯಾವ್ಯಾವ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತಂದರೆ ಗಂಡ ಹೆಂಡತಿ ದಾಂಪತ್ಯ ಸಮಸ್ಯೆ ನಿವಾರಣೆ ಆಗುತ್ತೆ, ಕೆಲಸ ಕಾರ್ಯಗಳಾಗಿಲ್ಲ ಅಂತಂದರೆ ಆಗುತ್ತೆ, ಕುಟುಂಬದಲ್ಲಿ ಒಳಜಗಳಗಳು ನಿವಾರಣೆ ಆಗ್ಬಿಡುತ್ತೆ, ಆಸ್ತಿ ಬರಬೇಕಾಗಿರೋಂಥದ್ದು ಬರುತ್ತೆ, ಮತ್ತು ಕೋರ್ಟ್ ಕಚೇರಿಗಳು ಸಮಸ್ಯೆ, ಮತ್ತು ಲ್ಯಾಂಡ್ ಲಿಟಿಗೇಷನ್ ಪ್ರಾಬ್ಲಮ್ಮು, ಶತ್ರು ವಿವಾದ ಆಗುತ್ತೆ, ಶತ್ರುಗಳ ಬಾಧೆ ನಿವಾರಣೆ ಆಗುತ್ತೆ. ಮೇಯ್ನಾಗಿ ಇದನ್ನು ಕಲ್ತ್ಕೊಳ್ಳೋದ್ರಿಂದ ಜನವಶೀಕರಣ ಮತ್ತು ಧನವಶೀಕರಣ ಆಗ್ತಾ ಬರುತ್ತೆ. ಮತ್ತು ಇದು ಆಗ್ನಚಕ್ರಗಳು ಆಕ್ಟಿವೇಷನ್ ಆಗಿ ನಿಮಗೇನಾಗುತ್ತೆ ಅಂತಂದರೆ ಈ ತಪ್ಪು ಟಿಷನ್ ತೊಗೊಂಡು ಜೀವನ ಹಾಳು ಮಾಡಿಕೊಟ್ಟಿದೆ ಅದೆಲ್ಲವೂ ಕೂಡ ಸರಿಯಾಗ್ತಾ ಬರುತ್ತೆ. ಮತ್ತು ಶಾಂತಿ ನಿಮ್ಮದು ಏನಂತದ್ದು ಸಿಗ್ತಾ ಬರುತ್ತೆ. ಅದಕ್ಕೋಸ್ಕರ ಈ ಒಂದು ಶಿಬಿರವನ್ನು ನೀವು ಅಟೆಂಡ್ ಮಾಡೋದರಿಂದ, ಅದನ್ನು ತಿಳ್ಕೊಳ್ಳೋದ್ರಿಂದ ನಿಮಗೆ ಎಲ್ಲ ರೀತಿಯಾದಂಥ ಒಂದು ಜೀವನದ ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ. ಇನ್ನು ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಅಂತ ತೊಗೊಂಡು ಬಗೆಹರಿಸ್ಕೊಡ್ತೀರಾ. ಜೀವನದ ಸಮಸ್ಯೆಗೆ ಕುಂಡಲಿ ತಂತ್ರವನ್ನು ಕಲ್ತ್ಕೊಂಡು ನೀವು ಬಗೆಹರಿಸ್ಕೊತೀರ. ಇನ್ನು ಜೀವನದ ಸಮಸ್ಯೆಗೆ ಮತ್ತು ಜೀವನ ಸಮಸ್ಯೆ ಕುಂಡಲಿ ತಂತ್ರ, ಆರೋಗ್ಯದ ಸಮಸ್ಯೆಗೆ ಮುದ್ರಾಯೋಗ. ಈ ಒಂದು ಮುದ್ರಾಯೋಗವನ್ನು ನೀವು ಮಾಡೋದ್ರಿಂದ ದೈಹಿಕವಾದಂಥ ಒಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಡ್ಬೋದು. ಯಾವ ಸಮಸ್ಯೆ ನಿವಾರಣೆ ಆಗುತ್ತಪ್ಪ ಅಂತಂದರೆ ಬಿ ಪಿ ಮತ್ತು ಶುಗರ್ 2-3 ದಿನದಲ್ಲಿ ನಾರ್ಮಲ್ ಬರುತ್ತೆ. ಥೈರಾಯ್ಡ್ ಮತ್ತು ಟೆನ್ಸಿಸ್ 1.5-2 ತಿಂಗಳಲ್ಲಿ ನಾರ್ಮಲ್ ಬರುತ್ತೆ. ಮತ್ತು 1.5-2 ತಿಂಗಳಲ್ಲಿ ಟಾನ್ಸಿಲ್ಸ್ ಅನ್ನೋ ಎಷ್ಟೊಂದು ಜನಕ್ಕೆ ಆಪ್ರೇಷನ್ ಮಾಡಿಸ್ತಾರೆ, ಆದರೆ ಇದರಲ್ಲಿ ನಿವಾರಣೆ ಆಗುತ್ತೆ ಬರುತ್ತೆ. 7 ದಿನದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ, ಮತ್ತು 10-11 ಡೇಸಲ್ಲಿ ಅಸ್ತಮ ಕ್ಯೂರ್ ಆಗುತ್ತೆ. 20-21 ದಿನದಲ್ಲಿ ಪೈಲ್ಸ್ ಮತ್ತು ಪಿಸ್ತುಲ ಪ್ರಾಬ್ಲಮ್ಮು ನಿವಾರಣೆ ಆಗುತ್ತೆ. ಇನ್ನು 1 ತಿಂಗಳಲ್ಲಿ ಬೆನ್ನು ನೋವು, ಸೊಂಟ ನೋವು, ಇಮ್ಡಿ ನೋವು, ಆರ್ಥ್ರೈಟಿಸು, ರೆಮಥೋಆರ್ಥ್ರೈಟಿಸ್, ಸರ್ವಿಕಲ್ ಸ್ಪಾಂಡಿಲೈಟಿಸು ನಿವಾರಣೆ ಆಗ್ತಾ ಬರುತ್ತೆ. ಹೆಣ್ಮಕ್ಳಿಗೆ ಪಿ ಸಿ ಓ ಡಿ ಪ್ರಾಬ್ಲಮ್ಮು, ವೈಟ್ ಡಿಸ್ಚಾರ್ಜ್ ಆಗೋದು, ಇರೆಗ್ಯುಲರ್ ಪೀರಿಯಡ್ಸ್ ಆಗುವಂಥದ್ದು, ಮತ್ತು ಹೆಡ್ಡೇಕು, ಮೈಗ್ರೇನು, ಫಿಟ್ಸು, ಈ ಥರದ್ದು ಪ್ರಾಬ್ಲಮ್ಗಳು ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಸಂಪೂರ್ಣವಂಥದ್ದು ಆರೋಗ್ಯ ಸಿಗ್ತಾ ಬರುತ್ತೆ. ಮತ್ತು ಈ ಕುಂಡಲಿ ಶಬ್ದದಲ್ಲಿ ಏನು ಹೇಳ್ಕೊಡ್ತೀನಿ ಅಂತಂದರೆ, 3, ನೀವು ಎಷ್ಟು ಬೇಕಾದ್ರೂ ದುಡ್ಡನ್ನು ಉಳಿಸ್ಬೋದು. ಆ ಒಂದು ತಂತ್ರವನ್ನು ಹೇಳ್ಕೊಡ್ತೀವಿ. ದುಡ್ಡು ಉಳಿಯಲ್ಲ ಅಂತಾರಲ್ಲ, ಅದನ್ನು ಹೇಳ್ಕೊಡ್ತೀವಿ. ಜೊತೆಗೆ 16 ಸೂತ್ರಗಳನ್ನು ಹೇಳ್ಕೊಡ್ತೀವಿ. ಆ ಒಂದು 16 ಸೂತ್ರವನ್ನು ನೀವು ತಿಳ್ಕೊತು ಅಂತಂದರೆ, ಲೈಫಲ್ಲಿ ನೀವು ದುಡ್ಡಿಲ್ಲ ಅಂತಂದರೂ ಕೂಡ ನೀವೇ ಶ್ರೀಮಂತರು, ಯಾವುದೇ ರೀತಿಯಂಥ ಹಣಕಾಸಿನ ಸಮಸ್ಯೆ ಬರೋದೇ ಇಲ್ಲ. ಮತ್ತು 3ನೇದು ಏನು ಅಂತಂದರೆ, ನೀವು ಯಾವ ಬಿಸ್ನೆಸ್ ಮಾಡೋದು ನಿಮಗೆ ಸಕ್ಸಸ್ಸೇ ಹೊರತು ಫೇಲ್ಯೂರ್ ಅನ್ನೋದು ಆಗೋದೇ ಇಲ್ಲ. ಆ ಥರ ಒಂದು ಟೆಕ್ನಿಕ್ಕು ಈ ಒಂದು ತಂತ್ರದಲ್ಲಿ ಅಳವಡಿಸಿದ್ದೀನಿ, ರಿಸರ್ಚ್ ಮಾಡಿದ್ದೀನಿ. ದೊಡ್ಡ ದೊಡ್ಡ ಶ್ರೀಮಂತರಿಗೆ 100,000 ಕೋಟಿ 1,000,000 ಕೋಟಿ ಇರೋರಿಗೆ ಈ ಒಂದು ಸೂತ್ರಗಳು ಹೇಳಿದಾಗ, ನಾವು ಹಿಂಗೆ ನಾನು ಇದನ್ನು ಫಾಲೋ ಮಾಡಿದ್ದೀನಿ ಅಂತ ಭಾಳಷ್ಟು ಜನ ಹೇಳಿದ್ರು. ಅದಕ್ಕೋಸ್ಕರ ಅದನ್ನು ನಿಮಗೆ ಹೇಳ್ಕೊಡ್ತೀನಿ ಈ ಒಂದು ಶಿಬಿರದಲ್ಲಿ. ನಾನು ಬನ್ನಿ, ನಿಮಗೆ ಎಲ್ಲ ರೀತಿಯಂಥ ಒಂದು ಸಮಸ್ಯೆಗಳು ನಿವಾರಣೆ ಆಗ್ತಾ ಬರುತ್ತೆ. ಗೊತ್ತಿಲ್ಲ, ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಅಂತರ, ಜೀವನದ ಸಮಸ್ಯೆಗೆ ಕುಂಡಲಿ ತಂತ್ರ, ಇನ್ನು ಆರೋಗ್ಯದ ಸಮಸ್ಯೆಗೆ ಮುದ್ರಾಯೋಗವನ್ನು ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತ ಹೇಳ್ಬೋದು. ಈ ಒಂದು ವಿಶೇಷ ತಂತ್ರವನ್ನು ವಿಶೇಷ ತಂತ್ರವನ್ನು ನೀವು ಮಾಡೋದ್ರಿಂದ ಏನಂತಂದರೆ, ಸಾಲ ಅಂತಂದರೆ ಈ ಸಾಲ ಮಾಡಿರೋಂಥವ್ರು ಅಥವಾ ದುಡ್ಡು ಬರ್ತಾಯಿಲ್ಲ, ಕೈಗೆ ಬಂತು ಬಾಯಿಗೆ ಬರ್ತಾಯಿಲ್ಲ ಅಂತ ಹೇಳ್ತಾರಲ್ಲ, ಯಾವುದೋ ಒಂದು ಚಮತ್ಕಾರ ರೀತಿಯಲ್ಲಿ ದುಡ್ಡು ಬಂದು ನಿಮಗೆ ಕೈ ಸೇರುತ್ತದೆ. ಏನು ಮಾಡಬೇಕು ಅಂತಂದರೆ, ಶುಕ್ರವಾರದ ದಿನ ಸಾಲ ಮಾಡದೇ ಇರುವಂಥವ್ರ ಹತ್ರ 1 ರೂಪಾಯಿ ಕೂಡ ಸಾಲ ಇರುತ್ತೆ, ಅವ್ರ ಹತ್ರ ಒಂದು 6 ರೂಪಾಯಿ ಇಸ್ಕೊಳ್ಳಿ. ಅಥವಾ ಸಾಲ ಮಾಡಿ ಸಂಪೂರ್ಣವಾಗಿ ತೀರಿಸ್ಬಿಟ್ಟಿದ್ದೀನಿ, 1 ರೂಪಾಯಿ ಸಾಲ ಇಲ್ಲ ಅಂತ ಅನ್ನೋಂಥವ್ರ ಹತ್ರ ನೀವು 6 ರೂಪಾಯಿಯನ್ನು
ಈಸ್ ತೆಗೆದುಕೊಳ್ಳಿ. ಮತ್ತು ನೀವೇನಂತಂದರೆ ಇನ್ನೊಂದು ಏನಂತಂದರೆ ಈ ಸೇಟುಗಳು ಅಂಗಡಿಯವ್ರ ಹತ್ರ ಈ ಚಿನ್ನ ಎಲ್ಲ ಇಡ್ತಾರಲ್ಲ, ಲಕ್ಷ್ಮಿ ಚೆನ್ನಾಗಿ ಹೊಲ್ದಿರ್ತಾಳೆ ಅಂತವ್ರಿಗೆ ಅಂತ ನೀವೇನು ಮಾಡಿ 6 ರೂಪಾಯಿ ಕಾಯಿನ ಇಸ್ಕೊಳ್ಳಿ, 1 ರೂಪಾಯಿದು 6 ರೂಪಾಯಿ ಇಸ್ಕೊಳ್ಳಿ. ಸಾಲ ಮಾಡಿದೇವ್ರ ಹತ್ರ, ಮತ್ತು ಮಾರ್ವಾಡಿಗಳ ಹತ್ರ, ಮತ್ತು ಮುತ್ತೈದೆಯರ ಹತ್ರ. ಇವ್ರು ಮುತ್ತೈದೆಯರ ಸಾಲ ಮಾಡಬೇಕೋ ಬಿಡು, ಅದೆಲ್ಲ ನೀವು ತಲೆ ಕೆಡಿಸ್ಕೊಬಿಡಿ. ನೀವು ಮುತ್ತೈದೆಯರ ಹತ್ರ ಶುಕ್ರವಾರದ ದಿನ 6 ರೂಪಾಯಿ ಕೊಡಿ ಅಂತ ಇಸ್ಕೊಳ್ಳಿ. ಇದನ್ನು ನೀವೇನು ಮಾಡಬೇಕು ತೆಗೆದುಕೊಂಡು ಅಂತಂದರೆ, ಒಂದು ಬಿಳಿಯ ಬಟ್ಟೆಯಲ್ಲಿ 6 ಸಾಲ ಮಾಡಿದೆಯವ್ರ ಹತ್ರ 6 ಕೈ ಇಸ್ಕೊಳ್ಳಿ, ಅದನ್ನು ಹಾಕಿ. ಮತ್ತು ಮಾರ್ವಾಡಿಗಳು ಅಥವಾ ಸೇಟುಗಳು ಚಿನ್ನ ಬೆಳ್ಳಿ ಅಂಗಡಿ ಇಟ್ಟರು ಅವ್ರ ಹತ್ರ ಇಸ್ಕೊಳ್ಳಿ, ಮತ್ತು ಮುತ್ತೈದೆಯರ ಹತ್ರ 6 ಇಸ್ಕೊಳ್ಳಿ. ಇದನ್ನು ಏನು ಮಾಡಿ, ಇದನ್ನು ಚೆನ್ನಾಗಿ ಕಟ್ಟಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ. ಪ್ರತಿ ಶುಕ್ರವಾರ ವಿಶೇಷ ಪೂಜೆ ಮಾಡಿ, ಪ್ರತಿದಿನ ಅದನ್ನು ಇಟ್ಬಿಡಿ. ನೀವೇನಂತಂದರೆ ಇದನ್ನು 6 ವಾರ ಪೂಜೆ ಮಾಡಿ, 6 ಶುಕ್ರವಾರ ನೀವು ಅದನ್ನು ಪೂಜೆ ಮಾಡಿ, ದೇವ್ರ ಮುಂದೆ ಇಟ್ಬಿಡಿ. 6 ಶುಕ್ರವಾರ ಆದ ನಂತರ ಈ ಒಂದು ಏನು ಕಾಯಿನ್ ಇರುತ್ತಲ್ಲ ಅದನ್ನು ನಿಮ್ಮ ಪರ್ಸಿನಲ್ಲಿ ಇಟ್ಕೊಳ್ಳಿ, ಪರ್ಸ್ನಲ್ಲಿ ಇಟ್ಕೊಂಡಂತೆ ಒಳ್ಳೆಯದಕ್ಕೆ ಬಳಸಿಕೊಳ್ಳಿ. 6 ಶುಕ್ರವಾರದ ಒಳಗಡೆ ನೀವು ಪೂಜೆ ಮಾಡಿದ್ರೆ ಸಂಕಲ್ಪ ಮಾಡ್ಕೋಬೇಕು, ಯಾವುದೋ ರೀತಿ ಅಂತ ನನಗೆ ಒಳ್ಳೆ ದುಡ್ಡು ಬರಲಿ, ನನ್ನ ಸಾಲ ಸೌಲಭ್ಯಗಳು ತಿರಲಿ, ಅಥವಾ ಇಂಪ್ರೂವ್ಮೆಂಟ್ ಆಗಲಿ, ಅಥವಾ ಬಿಸ್ನೆಸ್ಸಿಗೆ ನಮಗೆ ದುಡ್ಡು ಬಂದು ಕೈ ಸೇರಲಿ ಅಂತ ನೀವು ಕೇಳ್ಕೊತು ಅಂತಂದರೆ ಅದು ಬಂದೇ ಬರುತ್ತೆ. 6 ವಾರ ಆದ ನಂತರ ಆ ಒಂದು ಎಲ್ಲ ದುಡ್ಡನ್ನು ತೊಗೊಂಡು ನೀವು ಪರ್ಸಲ್ಲಿ ಇಟ್ಕೊಳ್ಳಿ. ಎಲ್ಲ ಖರ್ಚು ಮಾಡೋದ್ರ ಒಂದು ಕಾಯಿನ ಮಾತ್ರ ನಿಮ್ಮ ಪರ್ಸನಲ್ಲಿ ನೀವು ಯಾವಾಗಲೂ ಪರ್ಮನೆಂಟಾಗಿ ಒಂದು ಕವರಲ್ಲಿ ಹಾಕಿ ಸಪ್ರೇಟಾಗಿ ಎತ್ತಿಟ್ಬಿಡಿ. ಅಂದರೆ 6 6 + 6 + 6 12 12 + 6 18 1 + 8 ಅಂದರೆ 9 9 ಅಂತಂದರೆ ನವಗ್ರಹಗಳು, ನವಗ್ರಹ ದೋಷಗಳು ನಿವಾರಣೆ ಆಗಿ ನಿಮಗೆ ಯಾವುದೋ ರೀತಿಯಂಥ ಒಂದು ದುಡ್ಡು ಬಂದು ನಿಮಗೆ ಕೈ ಸೇರುವ ಹಾಗೆ ಆಗುತ್ತದೆ. ಈ ಒಂದು ಸರಳವಾದಂಥ ಒಂದು ತಂತ್ರವನ್ನು ಮಾಡ್ಕೊಂಡಿಂದ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇದನ್ನು ಮಾಡಿಕೊಳ್ಳಿ, ಬೇರೆಯವ್ರಿಗೂ ಕೂಡ ಇದನ್ನು ಹೇಳಿ, ಮತ್ತು ಬೇರೆಯವ್ರಿಗೂ ಕೂಡ ಅನುಕೂಲ ಆಗಲಿ ಅಂತ. ನೋಡಿ, ತುಂಬ ಸರಳವಾದಂಥ. ಬಟ್ 1 ರೂಪಾಯಿ ಸಾಲ ಇರಬಾರ್ದು ಯಾರು ಸಾಲ ಮಾಡಿದವ್ರ ಹತ್ರ, ಗೊತ್ತಲ್ಲ, ವ್ಯವಹಾರಸ್ಥರಾಗಿರಬೇಕು. ಇವಾಗ ಸಾಲ ಮಾಡಿಲ್ಲ ಅಂದ್ಬಿಟ್ಟು ಚಿಕ್ಕ ಮಕ್ಕಳ ಹತ್ರ ಇಸ್ಕೊಳ್ಳೋದಲ್ಲ, ಗೊತ್ತಲ್ಲ, ಅವರು ವ್ಯವಹಾರಸ್ಥರಾಗಿರ್ಬೇಕು, ವ್ಯವಹಾರ ಮಾಡೋರಿರ್ಬೇಕು. ಅಂದರೆ ಸಾಲ ಇಲ್ಲ ಅಂತಂದರೆ ಅವ್ರಿಗೆ ಲಕ್ಷ್ಮಿ ಒಲ್ದಿರ್ತಾಳೆ ಅಂತ ತಿಳ್ಕೊಳ್ಳಿ. ಮತ್ತು ಮಾರ್ವಾಡಿಗಳತ್ತೆ ಯಾವಾಗಲೂ ಅವ್ರು ಬಂದರೆ ದುಡ್ಡು ಅವ್ರು ಲಾಸ್ ಅನ್ನೋದೇ ಆಗೋದಿಲ್ಲ, ಗೊತ್ತಲ್ಲ, ಅವರು ಅವ್ರ ಹತ್ರ ಲಕ್ಷ್ಮಿ ಇದೆ, ಅವ್ರ ಹತ್ರ ಇಸ್ಕೋಬೇಕು 6 ರೂಪಾಯಿ. ಮತ್ತು ಮುತ್ತೈದೆಯರ ಹತ್ರ, ಗೊತ್ತಲ್ಲ, ಒಂದು ಅಂದರೆ ಮುತ್ತೈದೆಯರು ಅಂತಂದರೆ ಒಂದು ಪೂಜೆ ಪುನಸ್ಕಾರ ಚೆನ್ನಾಗಿ ಮಾಡೋವಂಥವ್ರು, ಲಕ್ಷ್ಮೀ ಪೂಜೆನ ಸದಾ ಮಾಡೋವಂಥವ್ರು, ಅವ್ರ ಹತ್ರ ತೆಗೆದುಕೊಳ್ಳಿ. ತೆಗೆದುಕೊಂಡು ನೀವು ಬಿಡಿ ಬಟ್ಟೆ ಕಟ್ಟಿ ನೀವು ಪೂಜೆ ಮಾಡಬೇಕು. 6 ಶುಕ್ರವಾರ ಪೂಜೆ ಮಾಡಿ, 6 ಶುಕ್ರವಾರ ಆದ ನಂತರ ಅದನ್ನು ಪರ್ಸಲ್ಲಿ ಇಟ್ಕೊಂಡು ದೇವರನ್ನು, ಅಷ್ಟರಲ್ಲಿ ನಿಮಗೆ ಯಾವುದೇ ರೀತಿ ದುಡ್ಡು ಬಂದ್ಬಿಡುತ್ತೆ, 6 ನೀವು ಒಳ್ಳೆಯದಕ್ಕೆ ಬಳಸ್ಕೊಳ್ಳಿ, 1 ರೂಪಾಯಿ ಮಾತ್ರ ನಿಮ್ಮ ಜೋಬಲ್ಲಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಅಂತರ, ಜೀವನದ ಸಮಸ್ಯೆಗೆ ಕುಂಡಲಿ ತಂತ್ರ, ಇನ್ನು ಆರೋಗ್ಯದ ಸಮಸ್ಯೆಗೆ ಮುದ್ರಾಯುಗವನ್ನು ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಇನ್ನು ಈ ಒಂದು ಶಿಬಿರದಲ್ಲಿ ಏನು ಹೇಳ್ಕೊಡ್ತೀವಿ ಅಂತಂದರೆ, ಜನವಶೀಕರಣ ಧನವಶೀಕರಣ ಹೇಳ್ಕೊಡ್ತೀವಿ, ಜೊತೆಗೆ 16 ಸೂತ್ರವನ್ನು ಹೇಳ್ಕೊಡಿ. ಈ ಒಂದು 16 ಸೂತ್ರವನ್ನು ನೀವು ಕಲ್ತ್ಕೋತು ಅಂದರೆ ನಿಮಗೆ ಲೈಫಲ್ಲಿ ದುಡ್ಡಿಲ್ಲ ಅಂತಂದ್ರೂ ಕೂಡ ನೀವು ಶ್ರೀಮಂತರು, ಮತ್ತು ಈ ಎಷ್ಟು ಬೇಕಾದ್ರೆ ದುಡ್ಡು ಉಳಿಸ್ಬೋದು, ದುಡ್ಡೇ ಉಳಿತಾ ಇಲ್ಲ ಅಂತಾರಲ್ಲ, ಎಷ್ಟು ಬೇಕಾದ್ರೆ ದುಡ್ಡನ್ನು ಸೇವ್ ಮಾಡ್ಬೋದು. ಜೊತೆಗೆ ನಾನು ಹೇಳ್ಕೊಡೋಂಥ ತಂತ್ರವನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ, ಯಾವುದೇ ಬಿಸ್ನೆಸ್ಸಲ್ಲಿ ನಿಮಗೆ ಲಾಸ್ ಅನ್ನೋಂಥದ್ದು ಆಗೋದಿಲ್ಲ, ಬರೀ ಪ್ರಾಫಿಟ್ಟೇ ಆಗ್ತಾ ಬರುತ್ತೆ. ಅಷ್ಟು ಮಾಡ್ಕೊಳ್ಳಿ, ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆ. ಅಲ್ಲಿವರೆಗೂ